ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ. ಅಣ್ಣ, ನಾನೇನ್ ಹೇಳ್ತೀನಿ ಅಂತ ಅಂದ್ರೆ, ಆ ಶ್ರೀರಂಗಪಟ್ಟಣದಲ್ಲಿ ಮೂರ್ತಿರಾಯರ ಮಗಳಿದಾಳಲ್ಲ ಸುಮತಿ ಅಂತ, ಅವಳು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಡಾಕ್ಟ್ರು. ಗೌರ್ಮೆಂಟ್ ಆಸ್ಪತ್ರೆ ಡಾಕ್ಟ್ರು ಅಂದ್ಮೇಲೆ ಕೈ ತುಂಬ ಸಂಬಳ, ಸಂಬಳ ಜೊತೆಗೆ ಒಳ್ಳೆ ಗಿಂಬಳ. ಅವಳನ್ನ ನಮ್ಮ ಅಬ್ಬಿಗೆ ಮದುವೆ ಮಾಡಿಬಿಟ್ರೆ ಒಂದ್ ಕಡೆ ಇಂಜಿನಿಯರು, ಒಂದ್ ಕಡೆ ಡಾಕ್ಟ್ರು, ಕೈ ತುಂಬ ದುಡ್ಡು. ನೆನೆಸ್ಕೊ ಹೇಗಿರತ್ತೆ ಅಂತ ನಮ್ಮ ಜೀವನ. ಕೃಷ್ಣ ಮತ್ತೆ ರುಕ್ಮಿಣಿ ಬರ್ತಾ ಇದ್ದಾಳೆ. ಹೌದಾ? ಬನ್ನಿ ಬನ್ನಿ ಕೃಷ್ಣ. ಕೇಸಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ ಆಗಿದೆಯಾ? ಅಪರಾಧಿ ಯಾರು ಅಂತ ಗೊತ್ತಾಯ್ತಾ? ಓ ಗೊತ್ತಾಗದೆ, 17 ಅಂತವೇ ನಾವು ಬಂದಿದ್ದೀವಿ. ಅದ್ ಯಾರು ಅಂದ್ರೆ? ಅದಕ್ಕೆ ನಾವು ಮಾತಾಡ್ತೀವಿ ನೋಡಿ ಅಂಕಲ್. ಈಗ ನಾವು ಹೇಳೋ ವಿಷಯ ಕೇಳಿ ನೀವು ಬೇಜಾರು ಮಾಡ್ಕೋಬಾರ್ದು. ನಾವಿಲ್ಲಿಗೆ ಬರೋದಕ್ಕೆ ಮುಂಚೆನೆ 100 ಸರಿ ಯೋಚನೆ ಮಾಡಿ ಬೇರೆ ದಾರಿ ಇಲ್ಲದೆ ಬಂದಿದ್ದೀವಿ. ನೇರವಾಗಿ ಅನುಮಾನನ ಬಗೆಹರಿಸ್ಕೋಬೇಕು ಅಂತ ಬಂದಿದ್ದೀವಿ. ಅದಕ್ಕೆ ನಿಮ್ಮ ಸಹಕಾರ ಬೇಕು. ಅದು ಸರ್, ನಮ್ಮ ಮಾವಯ್ಯ ತಪ್ಪು ಮಾಡಿಲ್ಲ ಅಂತ ಸಾಬೀತಾದ್ರೆ ಮದುವೆ ನಿಲ್ಸಕ್ಕಿಲ್ಲ ಅಂತ ಹೇಳಿದ್ವಿ. ಅದಕ್ಕೆ ನಾವು ನಿಜವಾದ ಅಪರಾಧಿ ಕಂಡಿಡಿಯೋಕ್ಕೆ ಅಂತ ಹುಡುಕ್ತಾ ಇದ್ದಾಗ ನಮ್ಮ ಗೌರವ ಒಂದು ಸಣ್ಣ ಸುಳು ಕೊಟ್ಟವಳೆ. ಇದು ಬರೀ ಅನುಮಾನ ಅಷ್ಟೇ. ಅಯ್ಯ ಅಣ್ಣಯ್ಯ, ಅದೇನದು ಯೋಳ್ಳ ಬ್ಯಾಡ್ವ ಅಂತ ರಬ್ಬರ್ ತರ ಎಳಿತಾ ಇದೀಯಾ? ನೋಡಿ ಸ್ವಾಮಿ, ನಿಮ್ಮ ಮಗಳವಳಲ್ಲ, ಅವಳು ನಮ್ಮ ಮನೆಗೆ ಎಡ್ಕಿತ ಬಂದಿದ್ಲು, ನಂಗೆ ಅವಳ ಮೇಲೆ ಅನುಮಾನ ಐತೆ. ಏನು ನನ್ ಮೇಲೆ ಅನುಮಾನ ಪಡೋ ಹಾಗಿದೆ ನೀನು? ಅವ್ರ ಬಿಟ್ಟು ಇವ್ರ ಬಿಟ್ಟು ಇವ್ರು ಯಾರು ಅನ್ನೋ ಹಾಗೆ ನಮ್ಮ ಹುಡುಗಿ ತಲೆ ಮೇಲೆ ಗುಬೆ ಕೂರ್ಸಕ್ ನೋಡ್ತಾ ಇದೀಯ ನೀನು? ಅಯ್ಯ, ನಿಮ್ ಮೇಲೂ ಅನುಮಾನ ಪಡ್ಬೋದಾಗಿತ್ತು, ಆದ್ರೆ ನೀವು ಓದಕ್ ಹೋಗಕ್ಕಿಲ್ವಲ್ಲ, ಅದಕ್ಕೆ ಅವಳ ಮೇಲೆ ಅನುಮಾನ ಪಟ್ಟಿವ್ನಿ. ಏನಮ್ಮ ರುಕ್ಮಿಣಿ, ನಮ್ಮ ಹುಡುಗಿ ಮೇಲೆ ಆರೋಪ ಹೊರಿಸ್ತಿದೆಯಲ್ಲ, ನಾವು ನಿನ್ ತಂದೆ ಮೇಲೆ ಇಟ್ಟಿರೋ ನಂಬಿಕೆಗೆ ಇದೇನ ಪ್ರತಿಫಲ? ಅದನ್ನ ಅವಳ್ತವ ಏನ್ ಕೇಳ್ತೀರಾ? ನನ್ನನ್ ಕೇಳಿ ಹೇಳ್ತೀನಿ. ಈಗ ಮನೇನಾಗಿರೋದು ನಾನು, ಅವಳಲ್ಲ. ನಮ್ಮ ಮನೆಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಪಕ್ಕಾ ಲೆಕ್ಕಾಚಾರ ಇಟ್ಕೊಂಡಿರೋದು ನಾನೇಯ. ನಿಮ್ ಮಗಳವಳಲ್ಲ, ಅವಳು ಎಡ್ಕಿತ ನಮ್ಮ ಮನೆಗೆ ಬಂದಾಗ್ಲೂ ಅನುಮಾನ ಬರಂಗೆ ನಡ್ಕೊಂಡವಳೆ. ಮೊದಲನೇಕಿತ ನಮ್ಮ ಮನೆಗೆ ಬಂದಾಗ ನಮ್ಮ ಮಾವಯ್ಯ ಬರೀತಾ ಇದ್ರಲ್ಲ, ಆ ಕೋಣೆಗೆ ನುಗ್ಗಕ್ಕೆ ಸ್ಯಾನೆ ಪ್ರಯತ್ನ ಪಟ್ಲು, ಆದ್ರೆ ನಾನ್ ಬಿಡ್ಲಿಲ್ಲ. ಎಣ್ಣೆಕಿತ ಬೇಕು ಅಂದ್ಲೆ, ನಾನು ಮನೆಯಾಗಿರ್ದಿರೋ ಟೈಮ್ ನೋಡ್ಕೊಂಡು ನಮ್ಮ ಮನೆಗೆ ಬಂದು ನಮ್ಮ ಮಾವಯ್ಯನ ಯಾವ ಮಾಡಿಸಿ ಪೇಪರ್ ಕದ್ದವಳೆ. ಏಯ್ ಸುಳ್ಳು ಹೇಳ್ಬೇಡ, ನಾನ್ ಕದ್ದಿಲ್ಲ. ನನ್ನೇನಾದ್ರೂ ಕಳ್ಳಿ ಅಂದ್ರೆ ನಾನ್ ಸುಮ್ಮನೆ ಇರಲ್ಲ. ನಾಲ್ಗೆ ಇದೆ ಅಂತ ಅಂದ್ಬಿಟ್ಟು ಯಾರನ್ನ ಬೇಕಾದ್ರೂ ಕಳ್ಳಿ ಅನ್ಬೋದ ನೀವು? ನೋಡ್ತೀನಣ್ಣ, ನಮ್ಮ ಮನೆ ಹುಡುಗಿನ ಕಳ್ಳಿ ಅಂತ ಇದಾರೆ, ಸಾಕ ನಿಂಗೆ ಈ ಮರ್ಯಾದೆ? ಏನೋ ಅಭಿ, ನಿನ್ ತಂಗಿನ ಅವ್ರು ತಪ್ಪಾಗಿ ಮಾತಾಡ್ತಾ ಇದ್ರು ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ, ಇದೇನ ನಿನ್ ತಂಗಿ ಮೇಲೆ ಇಟ್ಟಿರೋ ಪ್ರೀತಿ? ನನಗೂ ಇವ್ರು ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ ಅಂತ ಅನುಮಾನ ಬರ್ತಾ ಇದೆ ಅತ್ತೆ. ಅಯ್ಯೋ 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 ಅಯ್ಯೋ, ಹೋಯ್ತು ಎಲ್ಲ ಹಾಳಾಗೋಯ್ತು. ಏ ಹಬಿ, ಇವರೆಲ್ಲ ಸೇರ್ಕೊಂಡು ನಿನ್ಗೇನೋ ಮೋಡಿ ಮಾಡ್ಬಿಟ್ಟಿದಾರೆ ಕಣೋ. ಅಯ್ಯ ಸಾಕ್ ಸುಮ್ಕಿರಮ್ಮ, ಒಳ್ಳೆ ಖಾಲಿ ಡಬ್ದಾಗೆ ಕಲ್ಲಾಕ ನಾಡ್ಸಂಗ್ ಯಾವಾಗ್ಲೂ ವಟ ವಟ ಅಂತಾನೆ ಇರ್ತೀಯಲ್ಲ, ನಾವೇನ್ ಸುಮ್ಕೆ ಹೇಳ್ತಾ ಇಲ್ಲ. ಆ ಪೇಪರ್ ಬೇಕಾಗಿದ್ದು ನಿಮ್ ಹುಡುಗಿಗೆಯ, ಅದಕ್ಕೆ ರುಕ್ಮಿಣಿ ತವ ಬಂದು ವರದಕ್ಷಿಣೆ ಕೊಡದೇ ಇದ್ರು ಪರವಾಗಿಲ್ಲ, ಆ ಪೇಪರ್ ಕೊಡ್ಸಿದ್ರೆ ಸಾಕು ಅಂತ ಕೇಳಿದ್ದು ಅದೆಲ್ಲ ಸುಳ್ಳ? ಅಪ್ಪ, ನನಗೆ ನಂದಿನಿ ಮೇಲೆ ಅನುಮಾನ ಬರ್ತಾ ಇದೆ.
ಅವಳು ಎಲ್ಲರೆದ್ರಿಗೂ ನಾನು ಕ್ವೆಶ್ಚನ್ ಪೇಪರ್ ತಗೊಂಡೇ ತಗೋತೀನಿ ಅಂತ ಚಾಲೆಂಜ್ ಮಾಡಿದ್ಲು. ಆ ಕೆಲಸನ ಇವಳೇ ಯಾಕೆ ಮಾಡಿರಬಾರದು? ನಾನು ಮಾಡಲ್ಲ ಅಂತ ಸುಳ್ಳು ಹೇಳ್ಬಿಟ್ಲಲ್ಲ. ಒಂದು ಹೆಣ್ಣು ಹುಡುಗಿ ಅಂತ ಸುಮ್ಕೇವನಿ ಇಲ್ಲ ಅಂದಿದ್ರೆ ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ನಾಲ್ಕು ತದ್ಕಿದ್ರೆ ಎಲ್ಲಾನು ಬಾಯ್ಬಿಟ್ಟಿರೋಳು. ಕಿಡ್ನಾಪ್ ಈ ಐಡಿಯಾ ಏನು ಅಂತರ ಸಣ್ಣಗೆ ರಂಗೈತಲ್ಲ.